ಭೀಕರ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತ ಕಾರು ಚಾಲಕನಾಗಿದ್ದ ತುಳು ಸ್ಟ್ಯಾಂಡ್ ಆಫ್ ಕಾಮಿಡಿ ಯೂಟ್ಯೂಬರ್ ನನ್ನ ಪೊಲೀಸರು ಬಂಧಿಸಿರೋ ಘಟನೆ ಮಂಗಳೂರಿನಲ್ಲಿ ನಡೆದಿದೆ। ಬಂಧಿತನನ್ನ ಅರ್ಪಿತ್ ಅಂತ ಗುರುತಿಸಲಾಗಿದೆ। ಮೂಲ್ಕಿ ಸಮೀಪದ ಪಡಂಬುಡುಂಬೂರು ಬಳಿ ಲಾರಿಯೊಂದು ಟೈರ್ ಪಂಚರ್ ಆಗಿ ನಿಂತಿತ್ತು। ಇದು ಮಧ್ಯಪ್ರದೇಶದ ಇಂದೋರ್ನಿಂದ ಕೇರಳದ ಕಡೆಗೆ ಹೋಗ್ತಾ ಇದ್ದಂತ ಲಾರಿ। ಈ ಲಾರಿಯಲ್ಲಿದ್ದ ಮಧ್ಯಪ್ರದೇಶ ನಿವಾಸಿಗಳಾದ ಬಬುಲ್ 23 ವರ್ಷ, ಅಚಲ್ ಸಿಂಗ್ 30 ವರ್ಷ ಹಾಗೂ ಕೇರಳ ನಿವಾಸಿ ಅನೀಶ್ 42 ವರ್ಷ ಕೆಳಗಿಳಿದು ಹೆದ್ದಾರಿ ಬದಿಯಲ್ಲಿ ಟೈರ್ ತೆಗೆದು ದುರಸ್ತಿ ಮಾಡ್ತಾ ಇದ್ದರು। ಈ ಸಂದರ್ಭದಲ್ಲಿ ಇದೇ ಹೆದ್ದಾರಿಯಲ್ಲಿ ಉಡುಪಿ ಕಡೆಯಿಂದ ಮಂಗಳೂರು ಕಡೆಗೆ ಅತಿ ವೇಗದಿಂದ ಚಲಿಸ್ತಾ ಇದ್ದ ಕಾರು ಲಾರಿಯ ಟೈರ್ ದುರಸ್ತಿ ಮಾಡ್ತಾ ಇದ್ದ ಮೂವರಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಿತ್ತು। ಘಟನೆಯಲ್ಲಿ ಇಬ್ಬರು ಮೃತಪಟ್ಟಿದ್ದರು। ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸರು ತನಿಖೆ ನಡೆಸಿ ಆರೋಪಿತನನ್ನ ಇದೀಗ ಬಂಧಿಸಿದ್ದಾರೆ। ತನಿಖೆ ಕೂಡ ಮುಂದುವರೆದಿದೆ। ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।